ಅದಕ್ಕೆ ಈಗ ಹೇಳ್ತೀನಿ ಸುಮಾರು ಜನ ಮಕ್ಕಳಿಗೆ, ದಯವಿಟ್ಟು ಓದು ಮುಗಿಸ್ಕೊಳ್ಳಿ. ಯಾಕೆಂದರೆ ಓದು ತುಂಬ ಮುಖ್ಯ ಮಕ್ಕಳುಗಳಿಗೆ. ಸ್ಕ್ರಿಪ್ಟ್ ರೈಟಿಂಗ್ ಇಂದ ಹಿಡಿದು ಫೈನಲ್ ಶೋ ಪೋಸ್ಟರ್ ಹಾಕಿ ಶೋ ಕೊಡೋವರೆಗೂ ನಮಗೆ ಟ್ರೈನ್ ಅಪ್ ಮಾಡ್ತಾರೆ. ಎನ್ ಎಸ್ ಡಿ ಕೊಕೇಶನ್ ಚಾಕ್ ಸರ್ಕಲ್ ತ್ರಿಪೇಣಿ ಒಪ್ಪ ಜಸ್ಮೌಡ್ ಅಂತ ಮೂರು ನಾಟಕ ತೊಗೊಂಡು ಬಂದಿದ್ರು ಎನ್ ಎಸ್ ಡಿ ಇಂದ. ಸೊ ಅದನ್ನ ನೋಡ್ಬಿಟ್ಟು ಐ ವಾಸ್ ಥ್ರಿಲ್. ಎರಡು ವರ್ಷ ಫೇಲ್. ಸೊ ಅದು ಮತ್ತೆ ಇನ್ನೊಂದು ಏನಾಯ್ತು, ನಮಗೆ ಕನ್ನಡ ಮೀಡಿಯಂ ಇಂದ ಏಕದಮ್ ಇಂಗ್ಲಿಷ್ ಮೀಡಿಯಂ ಕೊಟ್ಟಿದ್ವಿ. ಸೊ ಅದೊಂಥರ ಕನ್ಫ್ಯೂಷನ್ ಆಗಿ ಓದಿನ ಕಡೆ ಅಂತೂ ಗಮನ ನೋವೇ. ಆಮೇಲೆ ಅದಕ್ಕೆ ಈಗ ಹೇಳ್ತೀನಿ ಸುಮಾರು ಜನ ಮಕ್ಕಳಿಗೆ, ದಯವಿಟ್ಟು ಓದು ಮುಗಿಸ್ಕೊಳ್ಳಿ. ಯಾಕೆಂದ್ರೆ ಓದು ತುಂಬ ಮುಖ್ಯ ಮಕ್ಕಳುಗಳಿಗೆ. ನಾವು ಆಮೇಲೆ ಏನ್ ಬೇಕಾದ್ರೂ ನಾವು ಮಾಡ್ಬೋದು. ಈಗ ನಾನು ಅದನ್ನ ಇದು ಮಾಡ್ತಾ ಇದ್ದೀನಿ, ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಬಟ್ ಆದ್ರೆ ನಾನು ಎನ್ ಎಸ್ ಜಿ ಮಾಡ್ಕೊಂಡೆ, ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡಿಪ್ಲೊಮಾ ಇನ್ ಡ್ರಾಮಾಟಿಸ್ಟ್. ನಾನಿಲ್ಲಿ ನಾಟಕ ಮಾಡ್ತಾ ಇದ್ರು ಕೆಲವೊಂದು ವಿಷಯಗಳು ತಿಳ್ಕೊಳಕ್ಕೋಸ್ಕರ ನಾನು, ಯಾಕೆಂದ್ರೆ ನಮ್ಮ ಬೆಳೆದಿರೋ ಪರಿಸರ ಎಲ್ಲ ಬೇರೆ ತರನೇ ಇತ್ತು. ಏನ್ ಓ ಹೋಗು ಡೈಲಾಗ್ ಹೇಳು, ನಾಟಕ ಮಾಡಿ ಬಾ, ನನ್ಗೆ ಈ ಪಾತ್ರ ಕೊಟ್ಟರು, ನಾ ಆ ಪಾತ್ರಕ್ಕೆ. ಬಟ್ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗಬೇಕು, ಯಾವ ರೀತಿ ಬ್ಯಾಕ್ ಸ್ಟೇಜ್ ವರ್ಕ್ ಮಾಡಬೇಕು, ಯಾವ ರೀತಿ ಮೇಕಪ್ ಮಾಡ್ಕೋಬೇಕು, ಆ ಪಾತ್ರಕ್ಕೆ ಯಾವ ಥರ ಕಾಸ್ಟ್ಯೂಮ್ ಹಾಕ್ಕೋಬೇಕು, ಯಾವ ಥರ ಮೇಕಪ್ ಮಾಡ್ಕೋಬೇಕು. ಯಾಕೆಂದರೆ ಒಂದೊಂದು ಪಾತ್ರಕ್ಕೂ ಒಂದೊಂದು ಅದಕ್ಕೆ ಅದರದೇ ಆದಂಥ ಒಂದಿದೆ ಬಿಹೇವಿಯರ್ ಇದೆ. ಅದನ್ನ ಇವೆಲ್ಲ ನನಗೆ ಕಲಿಸ್ಕೊಡ್ತೇವೆ. ಖಂಡಿತ ಕ್ಯಾರೆಕ್ಟರ್ ಸ್ಟಡಿ ಮಾಡೋದು, ನಾಟಕ ಸ್ಟಡಿ ಮಾಡೋದು. ಯಾಕೆಂದ್ರೆ ನನಗೆ ಎಲ್ಲ ಅಲ್ಲಿ ಎಲ್ಲಾನು ಹೇಳ್ಕೊಡ್ತಾರೆ. ಬಟ್ ನನಗೆ ಇಷ್ಟವಾದದ್ದು ಆಕ್ಟಿಂಗ್, ಆದ್ರಿಂದ ನಾನು ಅದನ್ನೇ ಒಂದು ಇದು ಮಾಡ್ಕೊಂಡೆ. ನಾನು ಪ್ರತಿಯೊಂದು ಡೈರೆಕ್ಷನ್ ಹೇಳ್ಕೊಡ್ತಾರೆ, ನಾಟಕಕ್ಕೆ ಸಂಬಂಧಪಟ್ಟಿದ್ದು ಏನಿದೆ ಅದೆಲ್ಲ ಸ್ಕ್ರಿಪ್ಟ್ ರೈಟಿಂಗ್ ಇಂದ ಹಿಡಿದು ಫೈನಲ್ ಶೋ ಪೋಸ್ಟರ್ ಹಾಕಿ ಶೋ ಕೊಡೋವರೆಗೂ ನಮಗೆ ಟ್ರೈನ್ ಅಪ್ ಮಾಡ್ತಾರೆ ಎನ್ ಎಸ್ ಡಿಲಿ. ನಾನು ಅದೇ ಕೇಳ್ಬೇಕಂತಿದ್ದೆ, ಲೈಕ್ ನೀವು ನಾಟಕ ಇದರಿಂದ ಬಂದವರಿಗೆ ನಿಮಗೆ ಎನ್ ಎಸ್ ಡಿಗೆ ಹೋಗ್ಬೇಕು ಅಂತ ಯಾಕೆ ಅನ್ನಿಸ್ತು, ಅಥವಾ ಅಲ್ಲಿ ಯಾವ ರೀತಿ ಇದೆ? ಯಾಕೆ ಅದನ್ನು ಹೇಳ್ತೀನಿ, ನಮ್ಮನೆಯಿಂದ ಆರು ಜನ ಎನ್ ಎಸ್ ಡಿ ಅವರು. ನಮ್ಮ ಅಪ್ಪಾಜಿ ಫಸ್ಟ್ ಬ್ಯಾಚ್ ಜಿ ವಿ ಶಿವಾನಂದು 1958, ಅವಾಗಿನ ಎನ್ ಎಸ್ ಡಿ ಅಂತ ಆಗಿರಲಿಲ್ಲ, ಏಷ್ಯನ್ ಥಿಯೇಟರ್ ಅಂತ ಆಗಿತ್ತು. ಸೊ ನಮ್ಮ ಅಪ್ಪಾಜಿ ಅಲ್ಲಿ ಹೋದ್ಮೇಲೆ 61ಗೆ ನಾನು ಬಾರ್ನ್, ಅವಾಗ 61 ಬಾರ್ನು, ಅವಾಗ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಆಗಿದ್ದು. ಸೊ ನಮ್ಮ ಅಪ್ಪಾಜಿ ಫಸ್ಟ್ ಬ್ಯಾಚು, ಅದಾದಮೇಲೆ ಜೈಶ್ರಕ ಸೆಕೆಂಡ್ ಬ್ಯಾಚು, ಬಿ ಜೈಶ್ರೀ ಅವರು 70-72 ಏನೋ ಅಲ್ಲಿ ಹೋಗಿ ಬಂದರು. ಅದಾದ್ಮೇಲೆ ನಾನು ಹೋದೆ. ನಾನು ಹೋದ್ಮೇಲೆ ಜೈಶ್ರೀ ತಂಗಿ ಪದ್ಮಶ್ರೀ ಅವರು, ನನ್ನ ಜೂನಿಯರ್ ಅವಳು, ಆ್ಯಕ್ಚುಲಿ ನನಗಿಂತ ಸಿ ದೊಡ್ಡವಳವಳು. ಬಟ್ ಅವಳು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಹೋದ್ರು. ನಂಗೆ ಜೈಶ್ರೀ ಹೇಳಿದ್ರು, ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಹೋಗು, ನಿಂಗೆ ಒಳ್ಳೇದಾಗುತ್ತೆ ಅಂತ. ಬಹುಶಃ ಅವ್ರ ಮಾತು ಕೇಳಬೇಕಾಗಿತ್ತು ಅನಿಸುತ್ತೆ. ಏನು ಅದು ನಂಗೆ ಹೋಗ್ಬೇಕು, ಯಾಕೆಂದರೆ ಅದು ಹೇಳ್ತೀನಿ ಯಾಕೆ ನನಗೆ ಎನ್ ಎಸ್ ಡಿ ಹೋಗೋಕ್ಕೆ ಇಷ್ಟ ಆಯಿತು ಅಂದರೆ, ಜೈಶ್ರಕ ಅವರು ನಾಟಕಗಳು ತೊಗೊಂಡು ಬಂದಿದ್ರು ಎನ್ ಎಸ್ ಡಿಯಿಂದ. ಹೆಂಗಿತ್ತು ಅಂತಂದರೆ, ಒಂದು ಸಿನಿಮಾ ಸ್ಕೋಪ್, ನಾ ಸಿನಿಮಾ ನೋಡ್ತಾ ಇದ್ದೀವೇನೋ ಅನ್ನೋ ಮಟ್ಟಿಗೆ ಇಡೀ ಸ್ಟೇಜ್ ಉಪಯೋಗಿಸ್ಕೊಂಡು ನಾಟಕ ಮಾಡಿದ್ರು ಅವರು. ಮೂರು ನಾಟಕ ಕೊಕೇಶನ್ ಚಾಕ್ ಸರ್ಕಲ್ ತ್ರಿಪೇಣಿ ಒಪ್ಪ ಜಸ್ಮೌಡ್ ಅಂತ ಮೂರು ನಾಟಕ ತೊಗೊಂಡು ಬಂದಿದ್ರು ಎನ್ ಎಸ್ ಡಿಯಿಂದ. ಸೊ ಅದನ್ನು ನೋಡ್ಬಿಟ್ಟು ಐ ವಾಸ್ ಥ್ರಿಲ್ಡ್. ಸೊ ಹೋದರೆ ನಾನು ಅಲ್ಲಿ ಹೋಗಬೇಕು ಅಂತ. ಆ್ಯಕ್ಚುಲಿ ನಮ್ಮ ಅಪ್ಪಾಜಿಗೆ ನನ್ನ ಡ್ಯಾನ್ಸರ್ ಮಾಡಬೇಕು ಅಂತ ತುಂಬ ಇಷ್ಟ, ಯಾಕೆಂದರೆ ನನ್ನ ಒಲವು ಡ್ಯಾನ್ಸ್ ಕಡೆನೆ ಇದ್ದಿದ್ದನು ಕೂಡ. ಸೊ ಹೀಗಾಗಿ ರುಕ್ಮಿಣಿ ಅರುಳ್ ಡೇ ನಮಗೆ ಹಾಕಬೇಕು ಅಂತ ನಮ್ಮ ಅಪ್ಪಾಜಿಗೆ ತುಂಬ ಆಸೆ ಇತ್ತು. ಅಲ್ಲಿ ಏನೋ 5 ವರ್ಷ ನಾವು ಇಲ್ಲಿ ಕಲ್ತಿರ್ಬೇಕು, ಕಲಿತೆ ನಾನು ಭರತನಾಟ್ಯ ಡಾಕ್ಟರ್ ಸುಂದರರಾಜನ್ ಅಂತಂದ್ಬಿಟ್ಟು. ಬಟ್ ಪೂರ್ತಿ ಕಲಿಯೋಕ್ಕಾಗಲಿ, ಯಾಕೆಂದರೆ ನನಗೆ 7th ನಮ್ಗೆ ಅವಾಗ ಪಬ್ಲಿಕ್ ಇತ್ತು, ಕರೆಕ್ಟ್. ಹಂಗಾಗಿ ನನ್ನ ಪೂರ್ತಿ ಕಲಿಯೋಕ್ಕಾಗಲಿಲ್ಲ. ನಮ್ಮಅಮ್ಮ ಬಿಡಿಸ್ಬಿಟ್ರು. ನಮ್ಮಅಮ್ಮನೂ ಥಿಯೇಟರ್ ಆದ್ರೂ ನಮ್ಮಅಮ್ಮಗೆ ಇದೆಲ್ಲ ಇಷ್ಟನೇ ಇರಲಿಲ್ಲ. ನಮ್ಮಅಮ್ಮ ನನ್ನನ್ನು ಗೃಹಿಣಿ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ರು. ಏನೇನಿರುತ್ತೆ ಅದು ಮೂಲ ಯಾರ ಮನೆ ಬರ ಹೆಂಗಿರುತ್ತೆ ಹೇಳೋಕ್ಕಾಗಲ್ವ. ಬಟ್ ನಾನು ಗೃಹಿಣಿನೂ ಇದ್ದೀನಿ, ಬಟ್ ಜೊತೆಗೆ ಕೇವಲ ಗೃಹಿಣಿಯಾಗಿಲ್ಲ ನೀವೆಲ್ಲ. ಖಂಡಿತ ಖಂಡಿತ ಖಂಡಿತ. ನೀವು ಬಾಲ್ಯದಲ್ಲೇ ಸಿನಿಮಾಗಳಲ್ಲಿ ಕೂಡ ನಟಿಸಕ್ಕೆ ಶುರು ಮಾಡ್ತೀರಾ ಬಾಲನಟಿಯಾಗಿ, ಅದು ಯಾವ್ಯಾವ ಸಿನಿಮಾಗಳು ನಟಿಸಿದ್ರಿ? ನಾನು ಬಾಲನಟಿಯಾಗಿ ಪರೋಪಕಾರಿ ಮಾಡಿದ್ದೀನಿ, ಡಾಕ್ಟರ್ ರಾಜ್ಕುಮಾರು ಮತ್ತು ಜಯಂತಿ ಬಾಲನಟಿಯಾಗೂ ಮಾಡಿದ್ದೀನಿ, ದೊಡ್ಡವಳಾದ್ಮೇಲೆ ಜೀವನ ಚೈತ್ರದಲ್ಲಿ ಅವ್ರು ಭೀಕ್ತಿಯಾಗೂ ಮಾಡಿದ್ದೀನಿ. ಸೊ ಅದೇ ನನಗೆ ಖುಷಿ ಆಗುತ್ತೆ, ಯಾಕೆಂದರೆ ಚೈಲ್ಡ್ ಆರ್ಟಿಸ್ಟ್ ಆಗಿಯೂ ದೊಡ್ಡವಳಾಗಿಯೂ ರಾಜ್ಕುಮಾರ್ ಜೋರ್ ಜೊತೆ ಅಭಿನಯಿಸೋಕೆ ಅವಕಾಶ ಸಿಕ್ತು ಅಂದ್ಬಿಟ್ಟು ತುಂಬ ಖುಷಿ ಆಗುತ್ತೆ ನನಗೆ. ಅದಾದಮೇಲೆ ಒಂದು ಹಿಂದಿ ಸಿನಿಮಾ ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದೆ, ಆಮೇಲೆ ಋಷ್ಯಶೃಂಗ ನಂದು ಫಸ್ಟ್ ಹೀರೋಯಿನ್ ಆಗಿ.
ವಿ ಆರ್ ಕೆ ಪ್ರಸಾದ್ ಫಸ್ಟ್ ಅವ್ರಿಗೆ ಫಸ್ಟ್ ಡೈರೆಕ್ಷನ್, ಸುರೇಶ್ ಅಬ್ಲಿಕರ್ ಫಸ್ಟ್ ಹೀರೋಯಿನ್ ಆಗಿ, ನಾನು ಫಸ್ಟ್ ಹೀರೋಯಿನ್ ಹೀರೋ ಆಗಿ, ನಾನು ಹೀರೋಯಿನ್ ಆಗಿ ಅದು ಋಷ್ಯಶೃಂಗ ಅಂದ್ಬಿಟ್ಟು ಇದ್ರ ಹತ್ರ ಶೂಟಿಂಗ್ ಇತ್ತು ನಮ್ಮದು, ನಂಜನಗೂಡು ಹತ್ರ ಬೂಳೂರು ಅಂತಿದೆ, ಅಲ್ಲಿ ನಮ್ಮ ಶೂಟಿಂಗ್ ಇದ್ದಿದ್ದು. ಒಂದೂವರೆ ತಿಂಗಳು, ಅದು ಹೆಂಗೆ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ. ಅವಾಗಿನ್ನ ನನಗೆ 12 ವರ್ಷ ಅಷ್ಟೇ, ಅದಾದಮೇಲೆ ಕಾಡುಕುದ್ರೆ, ಕಾಡುಕುದ್ರೆ ಆದಾಗ ನನಗೆ 16 ವರ್ಷ, ಅದು 2ನೇ ಪಿಕ್ಚರ್. ಆಮೇಲೆ ಅರಿವು 3ನೇ ಪಿಕ್ಚರು. ಸೊ ಅದಾದ್ಮೇಲೆ ಎನ್ ಎಸ್ ಡಿ ಕೊಟ್ಟಿದೆ, ಚಂದನದ ಗೊಂಬೆ ಅಂತ ಒಂದು ಮಾಡಿದೆ ಲಕ್ಷ್ಮೀ ಅನಂತನಾಗವ್ರಿಗೂ. ಅದಾದ್ಮೇಲೆ ಅದು ಅದರಲ್ಲಿ ನಾನು ಡಬ್ಬಿಂಗ್ ಆಗೋಷ್ಟು ನಾನು ಎನ್ ಎಸ್ ಡಿ ಕೊಟ್ಟೋಗಿದ್ದೆ. ಸೊ ನನ್ನ ವಾಯ್ಸ್ನ ಬೇರೆಯವ್ರ ಕೈಲಿ ಕೊಡಿಸಿದ್ದಾರೆ ಅದನ್ನು. ಸೊ ಹಿಂಗಾಗಿ ಅಲ್ಲಿ ಅಲ್ಲಿ 3 ವರ್ಷ ಕಳ್ಕೊಂಡು ಬಂದಿದ್ದೆ ನಾನು. ಸೊ ಹಂಗಾಗಿ ನನ್ನ ಪರೋಪಕಾರಿ ಫಸ್ಟ್ ಮೈ ಇದು ಪಿಕ್ಚರ್. ಈಗ ರಾಜ್ಕುಮಾರ್ ಅವ್ರ ಜೊತೆ ಮಾತು ಬಂತು, ಡಾಕ್ಟರ್ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಗುಬ್ಬಿ ವೀರಣ್ಣ ಕಂಪ್ನಿಯಿಂದ ಬಂದ. ಖಂಡಿತ ಖಂಡಿತ. ಬಹುಶಃ ಅವರ ಕುಟುಂಬ ನಿಮ್ಮ ಕುಟುಂಬದ ಒಡನಾಟ ಡಾಕ್ಟರ್ ರಾಜ್ಕುಮಾರ್ ಒಡನಾಟ ಚೆನ್ನ ಅನುಭವ ಹಂಚಿಕೊಳ್ಳೋದಾದ್ರೆ ಹೊಂದಿರ ಚೆನ್ನಾಗಿತ್ತು. ಯಾಕೆಂದ್ರೆ ರಾಜ್ಕುಮಾರ್ ಅಣ್ಣ ನಮ್ಮನೆಗೆ ಬರೋರು, ನಾವು ಅದು ಅವರು ಮೊದಲು ಚೆನ್ನೈಯಲ್ಲಿದ್ರು ಮದ್ರಾಸಲ್ಲಿ, ಬೆಂಗಳೂರಿಗೆ ಬಂದಾಗೆಲ್ಲ ಹೈಲ್ಯಾಂಡ್ಸ್ ಎಲ್ಲ ಉಳ್ಕೊಳ್ಳೋರು. ಬಂದಾಗೆಲ್ಲ ನಮ್ಮ ಮನೆಗೆ ನಮ್ಮ ಸೋದರ ತಾಯಿಗೆ ಫೋನ್ ಮಾಡಿ ಹೇಳ್ಬಿಡೋರು ಊಟಕ್ಕೆ ಬರ್ತೀನಿ ನಿಮ್ಮ ಮನೆಗೆ ಅಂತ. ಸೊ ರಾತ್ರಿ 10 ಗಂಟೆಗೆ ಬಂದು ಊಟ ಗೀಟ ಮಾಡಿ ರಾತ್ರಿ 12 ಗಂಟೆ 2 ಗಂಟೆವರೆಗೂ ನಮ್ಮ ಜೊತೆ ಕಳೆದು ಆಮೇಲೆ ಅವ್ರು ಹೋಗೋರು. ಆ ಥರ ನಮಗೆ ಸುಮಾರು ಅನುಭವಗಳಾಗಿದ್ದಾವೆ. ಹೀಗಾಗಿ ಆಮೇಲೆ ನನ್ನ ಅಪ್ಪಿ ಪದ್ಮಶ್ರೀ, ಅವಳು ಒಡನಾಟ ರಾಜ್ಕುಮಾರ್ ಅವ್ರ ಜೊತೆ ತುಂಬ, ಯಾಕೆಂದರೆ ಅವಳು ಕಂಡ್ರೆ ಒಂದು ಸ್ವಲ್ಪ ನೋಡಕ್ಕ ಅವಳಂಗೆ ಇದ್ದಾಳೆ ಅಂದ್ಬಿಟ್ಟು ಪಾರತಕ್ಕ ರಾಜ್ಕುಮಾರ್ ಅಣ್ಣ ಅವ್ರನ್ನ ಕರ್ಕೊಂಡು ಹೋಗೋದು ಅದೆಲ್ಲ ಮಾಡೋರು. ಸೊ ಹಂಗಾಗಿ ಪಪ್ಪಿದ ಒಡನಾಟ ಅವ್ರ ಜೊತೆ ತುಂಬ ಇತ್ತು, ನಮಗಿತ್ತು. ಬಟ್ ನಾನು ಮಾಡಿರೋದೆಲ್ಲ ಶಿವರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಪಿಕ್ಚರ್ಗಳೇ ಜಾಸ್ತಿ ನಾನು ಮಾಡಿರೋದು. ಸೊ ಹಂಗಾಗಿ ನಡೀತಾ ಇರತ್ತೆ ಒಡನಾಟದು. ಕಿರಿತೆರೆ, ರಂಗಭೂಮಿ, ಹಿರಿತೆರೆ, ಈ ಮೂರನ್ನು ಕೊಟ್ಟರೆ ನಿಮ್ಮ ಫಸ್ಟ್ ಚಾಯ್ಸ್ ಯಾವ? ರಂಗಭೂಮಿ. ಯಾಕೆ? ಯಾಕೆಂದರೆ ಒಂದು ಅದರಲ್ಲಿ ಸಿಗೋ ಖುಷಿನೇ ಬೇರೆ, ರಂಗಭೂಮಿಲಿ ಸಿಗೋ ಖುಷಿನೇ ಬೇರೆ ನಮಗೆ. ಎದುರುಗಡೆ ಆಡಿಯನ್ಸ್ ಎದುರು ಒಂದು ಅದೊಂದು. ಆಮೇಲೆ ಆ ಒಂದು 3 ತಿಂಗಳು ರಿಹರ್ಸಲ್ ಮಾಡ್ತೀವಲ್ಲ, ಅದು ಎಷ್ಟು ಅಂದರೆ ಆ ಒಂದು ನಾವು ತಾಲೀಮು ಮಾಡೋದಾಗಲಿ, ನಮ್ಗೆ ಇದರಲ್ಲಿ ತಾಲೀಮು ಗಿಲೀಮ್ ಏನಿರಲ್ಲ. ಹೋಗ್ತಾರೆ, ಸ್ಕ್ರಿಪ್ಟ್ ನೋಡ್ತೀವಿ. ನಮ್ಮ ಈಗಿನ ಕಾಲದ ಹುಡುಗರು ಬಿಡಿ ಸವಿತಾ, ಸ್ಕ್ರಿಪ್ಟೂ ನೋಡಲ್ಲ, ಅವ್ರ ಪಾತ್ರ ಏನು ಅಂತ ತಿಳ್ಕೊಳ್ಳಲ್ಲ. ಏನು ಗೊತ್ತಾ ನನಗೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ಸ್ಕ್ರಿಪ್ಟ್ ತೊಗೊಂಡ್ಬಿಟ್ಟು ನೋಡ್ಬಿಟ್ಟು, ಅಯ್ಯೋ ಇಲ್ಲ ನನ್ನ ಡೈಲಾಗೇ ಇಲ್ಲ, ಮೈ ಗಾಡ್ ಅಮ್ಮ ಎಕ್ಸ್ಪ್ರೆಷನ್ ಕೊಡ್ರಿ ನೀವು. ಇಲ್ಲಿ ಎಷ್ಟೋ ಜನ ಆರ್ಟಿಸ್ಟ್ಗಳಿಗೆ ಹೇಳಿದ್ದೀನಿ ನಾನು, ಬರೀ ಡೈಲಾಗ್ ಇದ್ರೆ ಮಾತ್ರ ನಿಮ್ಮ ಆರ್ಟಿಸ್ಟ್ ಅಲ್ಲ ಅಮ್ಮ, ನೀವು ರೋಲ್ ಅಲ್ಲ, ನೀವು ಎಕ್ಸ್ಪ್ರೆಷನ್ ಯಾವ ರೀತಿ ಕೊಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ನನಗೆ ಮುಕ್ತ ಮಾಡ್ತಿದ್ದೆ ನಾನು, ಅವ್ರಿಗೆ ಎಕ್ಸಾಂಪಲ್ ಅದೇ ಕೊಡೋದು ನಾನು. 600 ಎಪಿಸೋಡ್ ಏನಾಯ್ತು ಮುಕ್ತ, ಅದ್ರಲ್ಲಿ ನಾನು ಬರೀ ಬನ್ನಿ ಕೂತ್ಕೊಳ್ಳಿ ಕಾಫಿ ಕುಡಿತಾರ ಟೀ ಕುಡಿತಾರ ಇಷ್ಟ, ಇನ್ನೆಲ್ಲ ಮಿಕ್ಕಿದ ನನ್ನ ಎಕ್ಸ್ಪ್ರೆಷನ್ಸ್ ಅವರ ರಿಯಾಕ್ಷನ್ ಕೊಡೋದು ಅದೆಷ್ಟು ಇಂಪಾರ್ಟೆಂಟ್ ಅಲ್ವಾ. ಇವತ್ತಿಗೂ ನೆನ್ಪು. ಹಾ, ಬಟ್ ಈಗಿನ ಅದು ಓದೋದಿಲ್ಲ ಅವ್ರುಗಳು ಎಕ್ಸ್ಪ್ರೆಷನ್. ಸೊ ಇದು ನಾಟಕದಲ್ಲಿ ನಾವು 3 ತಿಂಗಳು ನಾವು ರಿಹರ್ಸಲ್ ಮಾಡ್ತೀವಿ. ಫೈನಲ್ ಶೋಗೆ ಹೋಗ್ಬೇಕಾದ್ರೆ ನಮಗೆ ಗಡಗಡ ಗಡಗಡ ನಡುತ್ತೆ. ಅಷ್ಟೆಲ್ಲ ರಿಹರ್ಸಲ್ ಮಾಡಿದ್ರು ಫಸ್ಟ್ ಶೋಗೆ ನಾವು ಗಡಗಡ ಗಡ ನಡುಗ್ತಾ ಇರ್ತೀವಿ. ನಾವು ಹೆಂಗೆ ಅದು ಥರ್ಡ್ ಮೇಲೆ ಹೊಡಿತಾ, ಯಪ್ಪ ಡೈಲಾಗ್ ಮರಿದೇ ಇದ್ರೆ ಸಾಕು, ಮೂಮೆಂಟ್ ಮರಿದೇ ಇದ್ರೆ ಸಾಕು, ಈ ಥರ ಟೆನ್ಷನ್ ನಮಗಿರುತ್ತೆ. ಅದು ಸಿನಿಮಾದಲ್ಲಿ ಸೀರಿಯಸ್. ಆಮೇಲೆ ನೆಕ್ಸ್ಟ್ ನೀವು ಹೇಳ್ದಂಗೆ ಎದುರುಗಡೆ ನಮ್ಗೆ ರಿಯಾಕ್ಷನ್ ಸಿಗ್ತಾ ಇರುತ್ತೆ, ಆರ್ಟಿಸ್ಟ್ದು ರಿಯಾಕ್ಷನ್ ಸಿಗ್ತಾ ಇರುತ್ತೆ, ಆಡಿಯನ್ಸ್ ಸಿಗತ್ತೆ ಆ ಖುಷಿ. ಎಷ್ಟೋ ಜನ ನಾವು ಎಮೋಷನ್ಸ್ ಏನು ಮಾಡ್ಬೇಕಾದ್ರೆ ಅಲ್ಲಿಂದ ಹಿಂದೆಯಿಂದ ಅಯ್ಯಯ್ಯೋ ಇದು ಕೇಳಿಸ್ತಾ ಇದ್ರೆ ನಮ್ಗೆ ಜೋಶ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ನಾವು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಆಮೇಲೆ ನಮ್ಮ ಇದೊಂದೇ ಫೀಲ್ಡಲ್ಲೇ ನಮಗೆ ಸುಧಾರಿಸ್ಕೊಳ್ಳೋಕ್ಕೆ ಸಾಧ್ಯ ಇರುತ್ತೆ. ಅಂದರೆ ಇವತ್ತೇನು ಶೋ ಕೊಟ್ಟಿರ್ತೀನಲ್ಲ, ಅಯ್ಯೋ ಇವತ್ತು ಚೆನ್ನಾಗಾಗಲಿಲ್ಲ, ನಾಳೆ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋಣ. ಸೊ ಇದೊಂದರಲ್ಲೇ ಸಾಧ್ಯ. ಸೀರಿಯಲ್ಲು ಅದು ಒಂದು ಸರ್ತಿ ರೆಕಾರ್ಡ್ ಆದಮೇಲೆ ಮುಗಿದೋಯ್ತು, ರೀಟೇಕ್ ಮಾಡ್ಕೊಳಕ್ಕಾಗಲ್ಲ. ಸೊ ಆ ಥರ. ಸೊ ಹಿಂಗಾಗಿ ನಾನು ರಂಗಭೂಮಿನ ಪ್ರೂವ್. ಬಟ್ ನನಗೆ ರಂಗಭೂಮಿ ಮಾಡೋಕ್ಕೆ ಆಗ್ತಾಯಿಲ್ಲ ಈಗ, ಕಾರಣ ನಾನು ಧಾರಾವಾಹಿಗಳಲ್ಲಿ ಮಾಡ್ತಾ ಇರೋದ್ರಿಂದ ಅಲ್ಲಿ ರಿಹರ್ಸ್ ನಂಗೆ ರಿಹರ್ಸಲ್ ಇಲ್ದೆಲ್ಲ ಸ್ಟೇಜ್ ಹತ್ತಕ್ಕೆ ಇಷ್ಟ ಇಲ್ಲ. ಆ ಒಂದು ಕಮಿಟ್ಮೆಂಟ್ ಅದು ಕಣ್ಣಿಂದ ಬಂದ್ಬಿಟ್ಟಿರತ್ತಲ್ಲ, ಹಾಗಾಗಿ ಖಂಡಿತ ಶಾರ್ಟ್ ಕಟ್ಸ್ ಇಷ್ಟ ಆಗಲ್ಲ. ಎಷ್ಟೋ ಜನ ಹೇಳ್ತಾರೆ ರಿಪೀಟ್ ಶೋಗೆ ಒಂದೇ ದಿವಸ ಸಾಕಮ್ಮ, ರಿಪೀಟ್ ಶೋಗೆ ಏನಿಲ್ಲ, ಮಿನಿಮಮ್ 3 ದಿವಸ ಬೇಕೇ ಬೇಕು ರಿಪೀಟ್ ಶೋ. ಯಾಕೆಂದ್ರೆ ಎಷ್ಟೋ ದಿವಸ ಆಗೋಗಿರುತ್ತೆ ನಾವು ಮಾಡಿ, ಆ ರಿಪೀಟ್ ಶೋಗೆ ನಾವು ರಿಹರ್ಸಲ್ ಮಾಡಲೇಬೇಕು. ಅದನ್ನು ಮಾಡೋದು ಇವಾಗ ಕಮ್ಮಿ ಮಾಡ್ತಾರೆ, ಬಿಟ್ ಕಮ್ಮಿ ಆಗಿದೆ. ನೀವು ಶಂಕರ್ ನಾಗ್ ಅವ್ರ ಜೊತೆ ಮಾಲ್ಗುಡಿ ಡೇಸ್ ಅಲ್ಲಿ ವರ್ಕ್ ಮಾಡ್ತೀರಾ, ಅದೊಂಥರ ಎವರ್ ಗ್ರೀನ್ ಆಲ್ ಟೈಮ್ ಹಿಟ್ ಪ್ರಾಜೆಕ್ಟ್. ಖಂಡಿತ. ಅದ್ರಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ನೀವು ವರ್ಕ್ ಮಾಡಿ, ಯಾಕಂದ್ರೆ ಶಂಕರ್ ನಾಗ್ ಅವ್ರ ಜೊತೆ ವರ್ಕ್ ಮಾಡಿದ್ರೆ ಎಲ್ಲದಕ್ಕೂ ರೆಡಿ ಇರಬೇಕು. ಖಂಡಿತ. ಅನುಭವ ಹೇಗಿತ್ತು ಅಲ್ಲಿ? ತುಂಬಾ ತುಂಬಾ ಅದ್ಭುತವಾಗಿತ್ತು. ನಾನು ಎಲ್ಲೋದ್ರೂ ಇದನ್ನೇ ಹೇಳ್ತೀನಿ,
ಈಗ ನಾನೇನಿದ್ದೀನಿ, ನಾನು ಎನ್ ಎಸ್ ಜಿ ಮಾಡಿರ್ಬೋದು, ಸಣ್ಣ ವಯಸ್ಸಿಂದ ನಾನು ಆ್ಯಕ್ಟ್ ಮಾಡ್ಕೊಂಡು ಬಂದಿರಬಹುದು, ಬಟ್ ಈಗ ನಾನು ವರ್ಕೋಹಾಲಿಕ್ ಆಗಿದ್ದೀನಿ ಅನ್ನೋ ಕಾರಣ ಶಂಕರ್ನಾಗೆ. ಯಾಕೆ ಅಂತಂದರೆ ಅವರವರ ಜೊತೆಗಿರೋನು ಆ ಥರ ಕೆಲಸಕ್ಕೆ ತೊಡಗಿಸ್ಕೊಡೋರು. ಯಾರನ್ನು ನೀನು ಕಾಸ್ಟ್ಯೂಮ್ ಮಾಡ್ತಿದ್ದೆ, ನೀನು ಕಾಸ್ಟ್ಯೂಮೇ ಮಾಡು, ನನಗೆ ಎಷ್ಟೋ ಸತಿ ಹೇಳೋರು ಏ ಸುಂದ್ರಿ ಅಂತ ಕರೀತಾ ಇದ್ದ ಸುಂದ್ರಿ ಅಲ್ವಾಗ ಅವರು ಆ ಲೊಕೇಶನ್ ಕೊಡ್ತಾರ ಕೇಳ್ಕೊಂಬ, ಅದು ನನ್ನ ಕೆಲಸ ಅಲ್ಲ, ನಾನು ಹೇಳ್ಬೋದಾಗಿತ್ತಲ್ಲ, ಬಟ್ ನಮ್ಗೆ ಹೇಳಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ. ಆ ಥರ ಜನಗಳನ್ನ ಅವರು ಉಪಯೋಗಿಸ್ಕೊಳ್ಳೋರು, ಅಂದರೆ ತಮ್ಮ ಅಸಿಸ್ಟೆಂಟ್ಗಳನ್ನ ಅವ್ರನ್ನ ಅವರಷ್ಟೇ ತುಂಬ ಡೌನ್ ಟು ಅರ್ತ್ ಮನುಷ್ಯ. ಹೆಂಗೆ ಅಂತಂದರೆ ಅಹಂಕಾರ ಅನ್ನೋದು ಇರಲೇ ಇರಲಿಲ್ಲ ಮನುಷ್ಯಗೆ. ಅವ್ರು ದೊಡ್ಡವರು ಖಂಡಿತ ಅಮ್ಮ, ಖಂಡಿತ. ಮತ್ತು ಎಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಮಾಡಬೇಕು, ಎಲ್ಲರೂ ಜೊತೆಗೆ ಇರಬೇಕು, ಎಲ್ಲರೂ ಒಟ್ಟಿಗೆ ಎಲ್ಲ ಕಡೆ ಹೋದರೂ ಒಟ್ಟಿಗೆ ಹೋಗಬೇಕು, ಈ ಇಷ್ಟು ಮಟ್ಟಿಗೆ ಅವ್ರು ಯೋಚನೆ ಮಾಡೋರು. ಮತ್ತು ಯಾರಿಗೂ ನೀನು ಈ ಕೆಲಸ ಮಾಡು ಅಂತ ಹೇಳ್ತಾನೆ ಇರಲಿಲ್ಲ, ಎಲ್ಲರೂ ಎಲ್ಲ ಕೆಲಸ ಮಾಡಬೇಕಾಗ್ತಿತ್ತು. ಮತ್ತು ಅವರು ಒಂದು ವರ್ಡ್ನ ಕೇಳಕ್ಕೆ ರೆಡಿ ಇರಲಿಲ್ಲ, ಆಗಲ್ಲ ಕೇಳಕ್ಕೆ ರೆಡಿನೇ ಇರಲಿಲ್ಲ ಅವರು. ಹೇಗಾದರೂ ಸಾಧಿಸೋದನ್ನ ಕಲಿಬೇಕು, ಮನಸ್ಸಿದ್ರೆ ಮಾರ್ಗ ಕಂಡ್ರು ಅಂತ ಲೈಟ್ ಹುಡುಗರಿಗೆ ಎಷ್ಟೋ ಸತಿ ಹೇಳಿದ್ದಾರೆ. ಯಾಕೆಂದ್ರೆ ಒಂದು ಇನ್ಸಿಡೆಂಟ್ ಅದು ಅದಷ್ಟೇ, ಎಲ್ಲೋದ್ರೂ ಹೇಳ್ತೀನಿ ನಾನು. ಕೊಡಚಾದ್ರಿ ಬೆಟ್ಟ, ಜಿ ವಿ ಅಯ್ಯರು ಅನಂತನಾಗ್ ಆರ್ಟಿಸ್ಟು, ರೋಮನ್ ಇಮೇಜ್ ಅಂದ್ಬಿಟ್ಟು ಎಪಿಸೋಡ್ ಹೆಸರು, ಮಾಲ್ಗಿಡ್ ಹೆಸರು. ಬೆಟ್ಟ ಹತ್ತಕ್ಕಾಗೋದೇ ಇಲ್ಲ, ಲೈಟ್ಗಳು ಟ್ರಾಲಿ ಟ್ರಾಕ್ ಎಲ್ಲ ಎತ್ಕೊಂಡು ಹೋಗ್ಬೇಕು. ಇವ್ರುಗಳು ಅಯ್ಯೋ ಶಂಕರಣ ಆಗಲ್ಲ ಶಂಕರಣ, ಅಷ್ಟು ಮೇಲಕ್ಕೆ ಹೋಗ್ಬೇಕು, ಯಾಕ್ರೂ ಆಗಲ್ಲ ಅಂದ್ಬಿಟ್ಟು ಟ್ರಾಲಿ ಟ್ರಾಕ್ ಎತ್ಕೊಂಡು ಹೊರಟೇ ಬಿಟ್ರು. ಅವ್ರನ್ನ ನೋಡ್ಬಿಟ್ಟು ಇವ್ರುಗಳೆಲ್ಲ ಎತ್ಕೊಂಡು ಅಯ್ಯೋ ಶಂಕರಣ ಅನ್ಕೊಂಡು ಓಡಿದ್ರು, ತಗೊಂಡು ಆಯ್ತು ಶೂಟಿಂಗ್ ಇಡೀ ದಿನ ಶೂಟಿಂಗ್ ಆಯ್ತು. ಅದೇ ಅವ್ರು ಹೇಳೋದು, ಮನಸ್ಸಿದ್ರೆ ಮಾರ್ಗ. ಈ ಆಳಾಗೋನು ಅರಸನಾಗಬಲ್ಲ ಅಂತಾರಲ್ಲ, ಬಹುಶಃ ಲೀಡರ್ ಬೈ ಎಕ್ಸಾಂಪಲ್ ಅಂತೀವಲ್ಲ, ಆ ಥರ ಅನ್ಸತ್ತಲ್ಲ. ಖಂಡಿತ ಖಂಡ 100% ನಿಜ. ಯಾಕೆಂತಂದ್ರೆ ಆ ವ್ಯಕ್ತಿ ಇದು, ಮತ್ತೆ ಅವ್ರಿಗೆ ಹೆಂಗಿದ್ರು ಅಂತಂದ್ರೆ ಅವ್ರ ಅಸಿಸ್ಟೆಂಟ್ಸ್ಗಳೆಲ್ಲ ಶಂಕರಿನ ನಂಗೆ ಇದ್ಬೇಕು ಅನ್ನೋಷ್ಟರಲ್ಲಿ ಎಲ್ಲ ರೆಡಿ ಇರೋದಲ್ಲಿ, ಅಂದರೆ ಅವ್ರ ಮನಸ್ಸನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡ. 8 ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರಿಗೆ, 8 ಜನ, ಒಂದು ಅರು, ಪಿಂಟಿ, ಪದ್ಮಾವತಿರ, ರಮೇಶ್ ಭಟ್ ಸೋಮು, ಅಣ್ಣಾದೊರೆ ಅಂದ್ಬಿಟ್ಟು ಇನ್ನೂ ಒಂದಿಬ್ರು 3 ಜನ. ಇಷ್ಟು ಜನ ಅಂದರೆ ಒಬ್ಬೊಬ್ರು ಒಂದೊಂದು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಆ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ಗಳಿದಾರಲ್ಲ, ಕಂಟಿನ್ಯೂಟಿ ಎಲ್ಲೂ ಜಂಪ್ ಆಗಿಲ್ಲ. ಸೊ ಅದನ್ನು ನೋಡ್ಕೊಳಕ್ಕೆ ಅಂತಲೇ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲ, ಅಷ್ಟು ಮಟ್ಟಿಗೆ ಪರ್ಫೆಕ್ಟ್ ಆಗಿ. ನಿರಂತರ ಸ್ಟುಡಿಯೋ ಅದ್ಭುತವಾದಂತ ಇಂಟರ್ವ್ಯೂಸ್ಗಳನ್ನ ನೋಡೋಕೆ ಈ ಚಾನೆಲ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ನೀವೆಲ್ಲರೂ ಅದನ್ನ ನೋಡಿ, ಅವ್ರನ್ನ ಪ್ರೋತ್ಸಾಹಿಸಿ. ಎಲೆಮರೆಯ ಕಾಯಿ ಆಗಿರುವಂತ ಕಲಾವಿದರನ್ನೆಲ್ಲ ಹುಡುಕಿ ಹುಡುಕಿ ಇಂಟರ್ವ್ಯೂ ಮಾಡ್ತಿದೆ. ನೆರೆ ಹಿಂದೆ ಏನೇ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಆದ್ರೆ ಅತ್ಯುತ್ತಮವಾದ ಕಂಟೆಂಟ್ ಗಳನ್ನ ಹಾಕೋದಿದೆಯಲ್ಲ, ನಿರಂತರವಾಗಿ ನೋಡುಗರನ್ನ ಹಿಡಿದಿಟ್ಕೊಳ್ಳುವಂತಹ ಕಂಟೆಂಟ್ ಗಳನ್ನ ಹಾಕ್ತಾ ಹೋಗ್ತದೆ. ತುಂಬಾನೇ ಯುನೀಕ್ ಸೆಲೆಕ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಗಳಿವೆ. ನಿರಂತರ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಅಂಡ್ ನಾನು ಕೂಡ ಸಬ್ಸ್ಕ್ರೈಬ್ ಮಾಡಿದೀನಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಗೋಸ್ಕರ ಬೆಲ್ ಐಕಾನ್ ಒತ್ತಿ. ನಿರಂತರ ಸ್ಟುಡಿಯೋಸ್ ಅವರಿಗೆ ನನ್ನ ಬೆಸ್ಟ್ ವಿಶಸ್, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ನಿರಂತರ ಸ್ಟುಡಿಯೋಸ್. ಆಲ್ ದ ಬೆಸ್ಟ್ ನಿರಂತರ ಯೂಟ್ಯೂಬ್ ಚಾನೆಲ್. ಆಲ್ ದ ಬೆಸ್ಟ್ ಟು ನಿರಂತರ ಸ್ಟುಡಿಯೋಸ್.